ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಪ್ರತಿಯೊಂದು ಸ್ತ್ರೀ ಕೂಡ ತನ್ನ ಗಂಡನ ಒಂದು ಅಭಿವೃದ್ಧಿಯನ್ನ, ಏಳಿಗೆಯನ್ನ ಬಯಸಿ ನಾನಾ ವಿಧವಾದಂತಹ ಪೂಜೆ ಪುನಸ್ಕಾರಗಳನ್ನ, ವ್ರತಾದಿ ನಿಯಮಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಅದೇ ವಿಧವಾಗಿ ಈ ಒಂದು ಪವಿತ್ರಮಯವಾದಂತಹ ಭಾದ್ರಪದ ಮಾಸದಲ್ಲಿ ಬರುವಂತಹ ಪೌರ್ಣಮಿಯ ದಿನದಂದು ಯಾವ ವಿಧವಾಗಿ ಈ ಎರಡು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ತಮ್ಮ ಗಂಡನ ಒಂದು ಶ್ರೇಯಸ್ಸು ಅಭಿವೃದ್ಧಿಯನ್ನ ಕೋರುವಂತಹ ಸ್ತ್ರೀಗೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಆ ಒಂದು ಗಂಡನ ಅಭಿವೃದ್ಧಿ ಆಗಿರ್ಬಹುದು, ಶ್ರೇಯಸ್ ಆಗಿರ್ಬಹುದು ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತದೆ. ಆ ರೀತಿಯಾಗಿ ತನ್ನ ಗಂಡನ ಒಂದು ಅಭಿವೃದ್ಧಿ ಹಾಗೂ ಶ್ರೇಯಸ್ಸು ಅನ್ನೋದು ಹೆಚ್ಚಾಗಬೇಕು ಅಂದ್ರೆ ಯಾವ ವಿಧವಾಗಿ ಪೌರ್ಣಮಿಯ ದಿನದಂದು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳುವಂತಹದ್ದು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಸಾಮಾನ್ಯವಾಗಿ ಭಾದ್ರಪದ ಮಾಸ ಬಹಳ ಪುಣ್ಯ ಪ್ರಧಾನವಾದಂತಹ ಮಾಸ. ಯಾಕೆಂದ್ರೆ ಈ ಮಾಸದಲ್ಲಿ ನಮ್ಮ ಸೌಮಂಗಲ್ಯತ್ವ ಅನ್ನೋದು ಸ್ಥಿರವಾಗಿರ್ಲಿ ಅಂತ ಹೇಳಿ ಗೌರಿ ದೇವಿಯನ್ನ ನಾವು ಪೂಜೆ ಮಾಡ್ತೀವಿ. ಗೌರಿಗೆ ಬಾಗಿನವನ್ನ ನೀಡಿ ಗೌರಿ ದೇವಿಯನ್ನ ಪೂಜೆ ಮಾಡಿ ಅಮ್ಮನವರನ್ನ ನಾವು ಸೇವೆಯನ್ನ ಮಾಡಿ, ಆ ದಿನ ಪೂಜೆಯನ್ನ ಮಾಡಿ ಅಮ್ಮನವರನ್ನ ಒಂದು ವಿಶೇಷವಾದಂತಹ ಒಂದು ರೀತಿಯಲ್ಲಿ ನಮ್ಮ ಮನೆಯ ಮಗಳ ರೀತಿಯಾಗಿ ಸತ್ಕಾರವನ್ನ ಮಾಡ್ತೇವೆ ಅಲ್ವಾ. ಅದೇ ವಿಧವಾಗಿ ಸೌಮಂಗಲ್ಯ ಪ್ರಾಪ್ತವಾಗಿ ಮಾಡುವಂತಹ ಈ ಒಂದು ವ್ರತ ಅನ್ನುವಂತಹದ ವಿಧಾನವಾಗಿಯೇ ಏನು ಈ ಒಂದು ಗಂಡನ ಒಂದು ಅಭಿವೃದ್ಧಿ ಅನ್ನೋದು, ಶ್ರೇಯಸ್ಸು ಅನ್ನೋದು. ಪ್ರತಿಯೊಂದು ಸ್ತ್ರೀ ಕೂಡ ಗಂಡನ ಅಭಿವೃದ್ಧಿಗೋಸ್ಕರವೇ ಸಕಲ ವಿಧವಾದಂತಹ ಒಂದು ಶ್ರೇಯಸ್ಕಾರಕವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನ ಮಾಡುವಂತದ್ದಲ್ವಾ. ಗಂಡ ಅನ್ನುವಂತಹವನು ಮನೆಯಿಂದ ಹೊರಗಡೆ ಹೋಗಿರ್ತಾನೆ, ಬೆಳಗ್ಗೆನೆ ಹೋಗ್ತಾನೆ, ಸಾಯಂಕಾಲದ ವೇಳೆ ಎಷ್ಟೊತ್ತಾಗುತ್ತೆ ಬರಕ್ಕೆ, ಏನಕ್ಕೆ ಒಂದು ಕುಟುಂಬ ಅನ್ನೋದನ್ನ ಜವಾಬ್ದಾರಿ ಅನ್ನೋದು ಅವ್ರ ಮೇಲೆ ಇರುತ್ತೆ. ಆ ಜವಾಬ್ದಾರಿಯನ್ನು ನಿರ್ವಹಿಸ್ಬೇಕು ಅಂದ್ರೆ ಅವ್ರು ಕಷ್ಟಪಟ್ಟು ದುಡಿಬೇಕಾಗುತ್ತೆ. ದುಡಿಯುವಂತಹ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಕೆಲಸವನ್ನ ಮಾಡಿದ್ರು ಪರವಾಗಿಲ್ಲ, ಆ ಕೆಲಸ ಮಾಡುವಂತಹ ವೇಳೆಯಲ್ಲಿ ಅವ್ರಿಗೆ ಎದುರಾಗುವಂತಹ ಸಮಸ್ಯೆಗಳು ನಾನಾ ವಿಧವಾಗಿದ್ರು ಕೂಡ ಮನೆಯಲ್ಲಿ ಒಂದನ್ನು ಕೂಡ ಹೇಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನನಗಾಗ್ತಾ ಇರುವಂತಹ ಒಂದು ಸಮಸ್ಯೆಗಳು ನನ್ನ ಕುಟುಂಬಕ್ಕೆ ಗೊತ್ತಾಗೋದು ಬೇಡ, ನಾನು ಏನ್ ಕಷ್ಟ ಪಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದು ಬೇಡ, ಅದು ನನಗ್ ಮಾತ್ರನೇ ಇರಲಿ, ಇವರೆಲ್ಲ ಚೆನ್ನಾಗಿರ್ಲಿ ಮನೆಯಲ್ಲಿರುವಂತಹ ಕುಟುಂಬಸ್ಥರು ಅಂತ ಹೇಳಿ ಬಹಳಷ್ಟು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ವಿಧವಾಗಿ ಸ್ತ್ರೀಯರು ಕೂಡ ಮನೆಯಲ್ಲಿ ಗಂಡ ಮನೆ ಕಷ್ಟಪಟ್ಟು ದುಡಿತಿದ್ದಾನೆ ಅಂತ ಹೇಳಿ ಬಹಳಷ್ಟು ಒಂದು ಸಾವಧಾನದಿಂದ ಒಂದು ವ್ಯವಸ್ಥಿತವಾದಂತಹ ಕುಟುಂಬವನ್ನ ನಡೆಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಆ ನಡೆಸ್ಕೊಳ್ತಾ ಹೋಗ್ತಾ ಈ ಒಂದು ಗಂಡ ತನ್ನ ಒಂದು ಮಾಡುವಂತಹ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನ ಹೊಂದ್ಲಿ, ಅವರು ಕೂಡ ಇನ್ನೂ ಹೆಚ್ಚು ಸಂಪಾದನೆಯನ್ನ ಮಾಡ್ತಾ ಹೋಗ್ಲಿ ಅಂತ ಹೇಳಿ, ಅವರ ಆರ್ಥಿಕವಾದಂತಹ ಒಂದು ಸಬಲತೆ, ಒಂದು ಸ್ಟೇಬಿಲಿಟಿ ಅನ್ನೋದು ಸಿಗ್ಲಿ ಅಂತ ಹೇಳಿ, ಹಾಗೇನೆ ಅವ್ರು ಮಾಡುವಂತಹ ವ್ಯಾಪಾರಗಳು ಯಾವ್ದಿರದಂತಹ ಅಡ್ಡಿ ಆತಂಕಗಳು ಬರದಲ್ಲೇ ಇರಲಿ ಅಂತ ಹೇಳಿ ಈ ವಿಧವಾಗಿ ನಾನಾ ವಿಧವಾದಂತಹ ಕೋರಿಕೆಗಳಿರುತ್ತೆ ಅಲ್ವಾ. ಆ ವಿಧವಾದಂತಹ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬೇಕು ಅಂದ್ರೆ ಈ ಒಂದು ಪರಿಹಾರ ಬಹಳಷ್ಟು ಉತ್ತಮವಾಗಿ ನಿಮ್ಗೆ ಸಹಕಾರವನ್ನ ಮಾಡುತ್ತೆ. ಹಾಗಾಗಿ ಈ ಒಂದು ನೀವ್ ಏನಾದ್ರೂ ಒಂದು ಆಸೆಯನ್ನ ಇಟ್ಕೊಂಡು, ನಿಮ್ಮ ಗಂಡ ಏನಾದ್ರು ಒಂದು ಏಮ್ ಇಟ್ಕೊಂಡಿರ್ತಾರೆ, ನಾನು ಚೆನ್ನಾಗಿ ದುಡಿದು ಒಂದು ಕಾರ್ ತೆಗೆದುಕೊಳ್ಬೇಕು ಅಥವಾ ಒಂದು ಬೈಕ್ ತೆಗೆದುಕೊಳ್ಬೇಕು ಅಥವಾ ಇನ್ನೇನಾದ್ರು ಒಂದು ಮನೆ ತೆಗೆದುಕೊಳ್ಬೇಕು, ಸೈಟ್ ಮಾಡ್ಬೇಕು, ಈ ರೀತಿಯಲ್ಲ ಆಸೆ ಇರುತ್ತೆ ಅಲ್ವಾ. ಆ ರೀತಿ ಇರುವಂತಹ ಆಸೆಗಳು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು, ಈ ರೀತಿಗೆಲ್ಲ ಅವರು ಅಭಿವೃದ್ಧಿಯನ್ನು ಒಂದೊಂದನ್ನ ನೋಡುವಂತಹದ್ದೇ ಒಂದು ಖುಷಿಯಾಗಿರುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ಆ ರೀತಿಗೆ ಅವ್ರ ಅಭಿವೃದ್ಧಿಯನ್ನು ಒಂದೊಂದನ್ನ ನೋಡ್ಬೇಕು ಅಂದ್ರೆ ಈ ಒಂದು ಪರಿಹಾರವನ್ನ ಭಾದ್ರಪದ ಮಾಸದ ಪೌರ್ಣಮಿ ದಿನದಂದು ಮಾಡ್ಕೊಳ್ಳಿ. ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ, ಈ ಒಂದು ಪೌರ್ಣಮಿಯ ದಿನದಂದು ಅರಳಿ ಮರ ಹಾಗೇನೆ ಈ ಒಂದು ಬೇವಿನ ಮರ ಜೊತೆ ಇರುವಂತಹ ಅರಳಿ ಮರ ಹಾಗೂ ಬೇವಿನ ಮರ ಎರಡು ಕೂಡ ಜೊತೆಯಲ್ಲಿರುತ್ತದ. ಆ ರೀತಿಯಾದಂತಹ ಒಂದು ಜೊತೆಯಲ್ಲಿರುವಂತಹ ಒಂದು ಏನು ಅರಳಿ ಕಟ್ಟೆಯ ಹತ್ತಿರ ಹೋಗಿ ನೀವು ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಂಡು ಹಾಗೂ ತುಪ್ಪವನ್ನ ತೆಗೆದುಕೊಂಡು ಆ ತುಪ್ಪದ ದೀಪವನ್ನ ಅಲ್ಲಿ ಬೆಳಗಿಸಿ ಹಾಗೇನೆ ಒಂದು ಗ್ಲಾಸ್ನೊಳಗೆ, ಒಂದು ಗ್ಲಾಸ್ ಅಥವಾ ಒಂದು ಲೋಟ ಅಂತಾರಲ್ಲ, ಆ ಲೋಟದ ಒಳಗೆ ಏನು ಹಸುವಿನ ಹಾಲು, ಆ ಒಂದು ಹಸಿಯಾಗಿರುವಂಥದ್ದು ಕಾಯಿಸಿರೋದಲ್ಲ, ಹಸುವಿನ ಹಾಲು ಹಾಗೂ ಜೇನುತುಪ್ಪವನ್ನ ಎರಡನ್ನೂ ಕೂಡ ಬೆರೆಸ್ಕೊಂಡು ತೆಗೆದುಕೊಂಡು ಹೋಗಿ ನೀವಲ್ಲಿ ಆ ಒಂದು ಮಣ್ಣಿನ ದೀಪವನ್ನ ತುಪ್ಪದಿಂದ ತುಪ್ಪವನ್ನ ಹಾಕಿ ಆ ಮಣ್ಣಿನ ದೀಪವನ್ನ ಅಲ್ಲಿ ಹಚ್ಚಿ ಅಣತಿಯನ್ನ ಹಚ್ಚಿ ಆನಂತರ ನೀವು ಅಲ್ಲಿ ಒಂದು 9 ಪ್ರದಕ್ಷಿಣೆಗಳನ್ನ ಹಾಕಿ ಆ ಎರಡು ಮರಕ್ಕೂ ಜೊತೆ ಕೂಡಿ ಎರಡು ಮರಕ್ಕೂ ಸೇರಿಸಿ ನೀವು ಆ ಒಂದು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿ ನಿಮ್ಮ ಕೋರಿಕೆಗಳನ್ನ ಏನಿದೆ ನಿಮ್ಮ ಕೋರಿಕೆಗಳು ಆ ಕೋರಿಕೆಗಳನ್ನ ನಿಮ್ಮ ಸಂಕಲ್ಪವನ್ನ ಹೇಳ್ಕೊಂಡು ದೀಪವನ್ನ ಬೆಳಗಿಸಿ ಆ ಒಂದು ಏನು ಹಾಲು ಮತ್ತು
ಈ ಒಂದು ಜೇನುತುಪ್ಪವನ್ನ ಬೆರೆಸದಂತಹ ಆ ಒಂದು ಮಿಶ್ರಣವನ್ನ ಆ ಒಂದು ಗಿಡದ ಬುಡಕ್ಕೆ, ಎರಡು ಗಿಡದ ಬುಡಕ್ಕೂ ಕೂಡ ಹಾಕಿ, ಆ ಗಿಡದ ಬುಡಕ್ಕೆ ಹಾಕಿದಾಗ ಅದು ತೇವ ಆಗುತ್ತಲ್ವಾ, ತೇವ ಆಗಿ ಮಣ್ಣು ಹಸಿಯಾಗುತ್ತೆ. ಹಸಿಯಾದಾಗ ಆ ತೇವಾಗಿರುವಂತಹ ಮಣ್ಣನ್ನ ಸ್ವಲ್ಪ ತೆಗೆದುಕೊಂಡು ನಿಮ್ಮ ಹಣೆಗಿಟ್ಕೊಳ್ಳಿ. ಹಣೆಗಿಟ್ಕೊಂಡು ಅದೇ ಒಂದು ಸ್ವಲ್ಪ ಮಣ್ಣಿಗೆ ಅರಿಶಿನ ಕುಂಕುಮ ಎರಡನ್ನ ಬೆರೆಸಿ ನಿಮ್ಮ ಎಡಗೈಗೆ ಹಚ್ಕೊಳ್ಳಿ. ಎಡಗೈಗೆ ಹಚ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ನಿಮ್ಮ ಮನೆಗೆ ಬನ್ನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗಂಡನ ಅಭಿವೃದ್ಧಿ, ಶ್ರೇಯಸ್ಸು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆಯೇ ಇನ್ನೂ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು. ಏನಪ್ಪಾ ಅಂದ್ರೆ, ಅದೇ ಪೌರ್ಣಮಿ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ನೀವು ಬನ್ನಿ ಮರದ ಹತ್ತಿರ ಹೋಗಿ, ಬನ್ನಿ ಮರ ಶಮೀ ವೃಕ್ಷ ಅಂತ ಹೇಳ್ತಾರಲ್ಲ, ಆ ಬನ್ನಿ ಮರದ ಹತ್ತಿರ ಈ ವಸ್ತುಗಳನ್ನ ತೆಗೆದುಕೊಂಡೋಗಿ. ಒಂದು ಗ್ಲಾಸ್ ಅಥವಾ ಒಂದು ಲೋಟದಲ್ಲೋ ಅಥವಾ ಒಂದು ಏನು ಒಂದು ವಾಟರ್ ಕ್ಯಾನ್ ನಲ್ಲಿ ನೀರಿಗೆ ಸ್ವಲ್ಪ ಬೆಲ್ಲವನ್ನ ಬೆರೆಸಿ ಆ ನೀರನ್ನ ತೆಗೆದುಕೊಂಡು ಹೋಗಿ. ಹಾಗೇನೆ ಒಂದು ಮಣ್ಣಿನ ದೀಪ ಹಾಗೂ ಒಂದು ಬಾಳೆ ಎಲೆ, ಹಾಗೇನೆ ಸಿಹಿ ಪದಾರ್ಥ ಏನಾದರೂ ಒಂದು ನೈವೇದ್ಯಕ್ಕಾಗಿ ಸಿಹಿ ಪದಾರ್ಥವನ್ನ ಹಾಗೂ ಬತ್ತಿಯನ್ನ ಎಣ್ಣೆಯನ್ನ ಇಷ್ಟನ್ನು ತೆಗೆದುಕೊಂಡು ನೀವು ಸೂರ್ಯ ಉದಯಕ್ಕೂ ಮುಂಚೆನೆ ಬನ್ನಿ ಮರದ ಹತ್ತಿರ ಹೋಗಿ. ಆ ಬನ್ನಿ ಮರದ ಹತ್ತಿರ ಹೋಗಿ ಫಸ್ಟ್ ನೀವು ಆ ಒಂದು ತಂದಿರುವಂತಹ ಬೆಲ್ಲದ ನೀರನ್ನ ಗಿಡದ ಆ ಒಂದು ಏನು ಮರದ ಬುಡಕ್ಕೆ ಹಾಕಿ, ನಂತರ ಆ ಬಾಳೆ ಎಲೆನ ಅರಡಿ ಅದರ ಮೇಲೆ ದೀಪವನ್ನ ಇಟ್ಟು ದೀಪವನ್ನ ಬೆಳಗಿಸಿ, ಆನಂತರ ನೀವು ಆ ನೈವೇದ್ಯಕ್ಕಾಗಿ ಏನು ಪ್ರಸಾದವನ್ನ ಮಾಡ್ಕೊಂಡು ತಂದಿರ್ತಿರಲ್ಲ ಸಿಹಿ ಪದಾರ್ಥ, ಅದನ್ನು ಕೂಡ ಅಲ್ಲಿ ನೈವೇದ್ಯಕ್ಕಾಗಿ ಇಟ್ಟು ಈಗ ನೀವು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಸುತ್ತಲೂ ಕೂಡ ಒಂದು 9 ಪ್ರದಕ್ಷಿಣೆಗಳನ್ನ ಹಾಕಿ ನಿಮ್ಮ ಸಂಕಲ್ಪವನ್ನ ಹೇಳ್ಕೊಂಡು ಮನೆಗೆ ಹಿಂದಿರುಗೋದ್ರಿಂದ, ಬೇಗನೆ ನೀವು ಪೂಜೆ ಮುಗಿಸ್ಕೊಂಡು ಮನೆಗೆ ಹಿಂದಿರುಗೋದ್ರಿಂದ ಈ ಒಂದು ಬೆಳಗಿನ ಸಮಯದಲ್ಲಿ ಪೌರ್ಣಮಿಯ ಬೆಳಗಿನ ಸಮಯದಲ್ಲಿ ಸೂರ್ಯೋದಯಕ್ಕೂ ಮುಂಚೆ ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿದ್ದರಿಂದ ನಿಮ್ಗೆ ಗಂಡನ ಅಭಿವೃದ್ಧಿ ಅನ್ನೋದು, ಶ್ರೇಯಸ್ಸು ಅನ್ನೋದು ಅಧಿಕವಾಗ್ತಾ ಹೋಗ್ತದೆ. ದೇವರನಾಡು ಶ್ರೀ ಕೇರಳ ಭದ್ರಕಾಳಿ ಶಕ್ತಿಪೀಠ, ಸರ್ವ ಸಮಸ್ಯೆಗಳಿಗೆ ಒಂದು ಶ್ರೇಷ್ಠ ಪರಿಹಾರ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಎಂದೇ ಕರೆ ಮಾಡಿ ಪಂಡಿತ್ ಶ್ರೀ ಮಂಜುನಾಥ್ ತಾಂತ್ರಿಕ್. ದೂರವಾಣಿಯ ಸಂಖ್ಯೆ 9845804672. ನಾನು ಮೊದಲೇ ಹೇಳಿದಂತಹ ಪರಿಹಾರವನ್ನ ಆ ಪೌರ್ಣಮಿ ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಆ ಒಂದು ಪೌರ್ಣಮಿ ಇರುವಂತಹ ದಿನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಎರಡನೇದಾಗಿ ಹೇಳಿದಂತಹ ಪರಿಹಾರವನ್ನ, ಆದರೆ ಸೂರ್ಯೋದಯಕ್ಕೂ ಮುಂಚೆನೆ ಹೋಗಿ ನೀವು ಅಲ್ಲಿ ಸೂರ್ಯ ಏನು ಉದಯವಾಗ್ತಾ ಇರುವಂತಹ ವೇಳೆಯಲ್ಲಿ ನೀವು ಆ ಪರಿಹಾರವನ್ನ ಅಲ್ಲಿ ಬನ್ನಿ ಮರದ ಹತ್ರ ಮಾಡ್ಕೊಳ್ಬೇಕಾಗುತ್ತೆ. ಈ ವಿಧವಾಗಿ ಪರಿಹಾರಗಳನ್ನ ಮಾಡಿಕೊಂಡು ಅನುಕೂಲವನ್ನ ಪಡ್ಕೊಳ್ಳಿ. ನಿಮ್ಮ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಹೆಚ್ಚಾಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.